ಸಾಮಾನ್ಯವಾಗಿ ಕುಡಿತ ಬಿಡಬೇಕು ಅಥವಾ ಬಿಡಿಸಬೇಕು ಅಂದ್ರೆ ಅದೊಂಥರ ಹರಸಾಹಸ. ಅದಕ್ಕೆ ಅಂತ ಸುತ್ತದೇ ಇರೋ ಊರುಗಳಿಲ್ಲ, ಅಲಿದೇ ಇರೋ ಆಸ್ಪತ್ರೆಗಳಿಲ್ಲ. ಇವತ್ತು ಒಂದು ಪವಾಡದ ಸ್ಥಳದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಈ ತಾಯಿ ಪಾದದ ಹತ್ರ ಹೋದ್ರೆ ಸಾಕು, ಅಸಾಧ್ಯವಾದದ್ದೆಲ್ಲ ಸಾಧ್ಯ ಆಗುತ್ತೆ. ಕುಡಿತ ಬಿಡಬೇಕು ಅನ್ಕೊಂಡಿರೋರ ಜೊತೆಗೆ ಗಂಡ ಕುಡಿಯೋದ್ ಬಿಟ್ರೆ ಸಾಕು, ಜೀವನ ನೆಮ್ಮದಿಯಾಗಿರುತ್ತೆ ಅನ್ಕೊಂಡಿರೋರ್ಗೆಲ್ಲ ಈ ಸ್ಥಳ ಪರಮ ಪುಣ್ಯ ಸ್ಥಳ. ಹೌದು, ಈ ಪುರದಮ್ಮ ಚೌಡೇಶ್ವರಿ ಹತ್ರ ಒಂದ್ಸರ್ತಿ ಬಂದು ಹರಕೆ ಹೊತ್ಕೊಂಡ್ರೆ ಸಾಕು, ನಿಮ್ಮ ಈ ದುರಭ್ಯಾಸ ನಿಮ್ಮಿಂದ ದೂರ ಆಗುತ್ತೆ. ಹಂಗಂತ ಇಲ್ಲಿ ಹರಕೆ ಹೊತ್ಕೊಳ್ಳೋಕೆ ನೀವೇನ್ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗಿಲ್ಲ. ತಾಯಿ ಚೌಡೇಶ್ವರಿ ಹತ್ರ ಹೋಗಿ ಮನ್ಸಲ್ಲಿರೋದೆಲ್ಲ ತೋಡ್ಕೊಂಡು ಒಂದು ನಿಂಬೆಹಣ್ಣು ಪೂಜೆ ಮಾಡಿ ಮಂತ್ರಿಸ್ಕೊಂಡು ಬಂದ್ರೆ ಸಾಕು. ಹ, ಅಂದ ಹಾಗೆ ನಿಮ್ಗಿಲ್ಲಿ ದೇವ್ರಿಗೂ ನಿಮ್ಗೂ ಮಧ್ಯೆ ಯಾರೂ ಇಲ್ಲ, ಅರ್ಚಕರು ಇರೋದಿಲ್ಲ. ನೀವೇ ಹೋಗಿ ತಾಯಿಗೆ ಊದ್ಬತ್ತಿ ಹಚ್ಚಿ ಮಂಗಳಾರತಿ ಮಾಡಿಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಬಂದು ಹೋಗಿರೋರು ಹೇಳೋ ಮಾತು. ಬರೀ ಕುಡಿತದ ವಿಷಯಕ್ಕೆ ಮಾತ್ರ ಅಲ್ಲ, ನಿಮ್ಗೆ ದುಡ್ಡಿನ ತೊಂದರೆ, ಜೀವನದ ಮೇಲೆ ಜಿಗುಪ್ಸೆ, ಆಸ್ತಿ ಪಾಸ್ತಿ ವ್ಯವಹಾರ, ಏನೇ ತೊಂದರೆ ಇದ್ರೂ ಅದನ್ನ ಒಂದು ಚೀಟಿಲ್ ಬರೆದು ಇಲ್ಲಿರೋ ತಾಳೆ ಮರಕ್ಕೆ ಕಟ್ಟಿದ್ರೆ ನೀವು ಹೊತ್ಕೊಂಡಿರೋ ಹರಕೆ ಕಡಿಮೆ ಸಮಯದಲ್ಲಿ ಅಂದ್ಕೊಂಡಂಗ ಆಗುತ್ತೆ ಅಂತಾರೆ. ಇನ್ನೊಂದು ವಿಷಯ, ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಪ್ರಪಂಚದ ಯಾವುದೇ ದೇವಾಲಯ 24 ಗಂಟೆ ತೆರೆದಿರೋದಿಲ್ಲ, ಆದ್ರೆ ಈ ತಾಯಿ ಸನ್ನಿಧಿ ನಿಮ್ಗೆ ಯಾವಾಗ್ಲೂ ತೆರೆದಿರುತ್ತೆ. ಸಂಜೆ ನಂತರ ಇಲ್ಲಿ ಪೂಜೆ ಮಾಡಿಕೊಂಡು ಹೋದ್ರೆ ಅದರ ಪರಿಣಾಮ ಜಾಸ್ತಿ ಅನ್ನೋ ವಾಡಿಕೆ. ಇನ್ನು ಅಮಾವಾಸ್ಯ ದಿನ ರಾತ್ರಿ ಅಂತೂ ಇಲ್ಲಿ ಜನಸಾಗರ. ಒಂದು ದೇವಸ್ಥಾನದ ಶಕ್ತಿ ಇಷ್ಟು ಇದೆ ಅಂದಮೇಲೆ ಸತ್ಯ ಅಂತ ನಂಬಿರೋದಕ್ಕೆ ತಾನೇ ಜನ ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನ ತಾಯಿ ಮುಂದೆ ಇಡೋದು. ನಿಮ್ಮ ಹರಕೆ ಈಡೇರೋದಂತೂ ಖಂಡಿತ. ಆಮೇಲೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಇಲ್ಲಿ ಬಂದು ಕುರಿನೋ ಕೋಳಿನೋ ತಾಯಿಗೆ ನೈವೇದ್ಯ ಮಾಡಿ ಅಲ್ಲೇ ಅಡುಗೆ ಮಾಡಿಕೊಂಡು ಕುಟುಂಬ ಸಮೇತರಾಗಿ ಬಂದು ಹೋಗ್ತಾರೆ. ಬರೀ ಮಾಂಸಾಹಾರಿಗಳು ಮಾತ್ರ ಅಲ್ಲ, ಸಸ್ಯಾಹಾರಿಗಳು ಸಹ ಬಂದು ಇಲ್ಲೇ ಅಡುಗೆ ಮಾಡಿ ನೈವೇದ್ಯ ಕೊಟ್ಟು ಅನ್ನದಾನನೂ ಮಾಡ್ತಾರೆ. ಇಷ್ಟೊಂದು ಪವರ್ಫುಲ್ ಆಗಿರೋ ಪುರದಮ್ಮ ಚೌಡೇಶ್ವರಿ ನೆಲೆಸಿರೋದು ಎಲ್ಲಿ ಅಂತ ಹೇಳಿದ್ರೆ ಹಾಸನದ ಜಿಲ್ಲೆಯ ನಿಟ್ಟೂರಲ್ಲಿ. ನಿಮ್ಗೆ ದಾರಿ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲಲ್ಲೂ ಸಹ ನೀವು ಪುರದಮ್ಮ ಚೌಡೇಶ್ವರಿ ದೇವಸ್ಥಾನ ಅಂತ ಸರ್ಚ್ ಮಾಡಿದ್ರೆ ಇದರ ಅಡ್ರೆಸ್ ಪೂರ್ತಿಯಾಗಿ ಬರುತ್ತೆ. ಒಂದ್ಸರ್ತಿ ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಪುರದಮ್ಮ ಚೌಡೇಶ್ವರಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಸರಿ, ನಾನ್ ವೆಜ್ ಏನಾದ್ರು ಪೂಜೆ ಮಾಡಿ ಈ ಕಡೆ ಅಷ್ಟೇ ಜಾಸ್ತಿ ಆ ಕಡೆಗೆ ಈ ಕಡೆ ಆಯ್ತು ಬಿಟ್ಟು ಆಚೆ ಹಿಂಗೆ